ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನವೆಂಬರ್ 22 ಕರೆಂಟ್ ಅಫೇರ್ಸನ್ನು MCQ ರೂಪದಲ್ಲಿ ಚರ್ಚೆ ಮಾಡೋಣ. ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ಗೆ ಹೊಸಬ್ಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ನಮ್ಮ ವಿಡಿಯೋಗಳನ್ನು ಈಸಿಯಾಗಿ ನೋಡ್ಬೋದು. ಸ್ನೇಹಿತರೆ, ಮೊದಲೇ ಪ್ರಶ್ನೆ ಏನಂತ ಕೇಳಿದೆ ನೋಡ್ರಿ, ಅತ್ಯುತ್ತಮ ಸಾಗರ ಜಿಲ್ಲೆ ಪ್ರಶಸ್ತಿ ಪಡೆದ ನಗರ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ದಟ್ ಈಸ್ ಭುವನೇಶ್ವರ್ ಇಸ್ ದ ರೈಟ್ ಆನ್ಸರ್. ನೋಡಿ, 2021 ಸಾಲಿನ ಈ ಒಂದು ಅತ್ಯುತ್ತಮ ಸಾಗರ ಜಿಲ್ಲೆ ಪ್ರಶಸ್ತಿಯನ್ನು ಪಡೆದಂಥ ನಗರ ಯಾವುದು? ಭುವನೇಶ್ವರ್ ನಗರ ಪಡೆದುಕೊಂಡಿದೆ. ಈ ಕ್ವಶನನ್ನು ನಾವು GK 2 ಆಯ್ಕೆ ಮಾಡಿಕೊಂಡಿದ್ದೀವಿ. ಸೊ ಆದ ಕಾರಣದಿಂದಾಗಿ ಇಲ್ಲಿ ಒಂದು ಪೇಪರ್ ಕಟ್ಟಿಂಗ್ಸನ್ನು ಹಾಕಿಲ್ಲ. ಸೊ ಇದ್ರ ಕುರಿತು ಏನು ಮಾಡೋಣ, ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನಾವು ನೋಡ್ತಾ ಬಂದ್ರೆ ನವೆಂಬರ್ 21, 2021 ವಿಶ್ವ ಮೀನುಗಾರಿಕೆ ಸಂದರ್ಭದಲ್ಲಿ ಈ ಒಂದು ಭುವನೇಶ್ವರದ ಬಾಲಸೋರ್ ಜಿಲ್ಲೆ, ನೋಡಿ ಸ್ಪೆಸಿಫಿಕ್ ಆಗಿ ಕೇಳಿದಾಕ್ರೆ ಯಾವುದು ಬಾಲಸೋರು, ಇನ್ನು ಜಸ್ಟ್ ಈ ಬಾಲಸೋರ್ ಕೊಡದೆ ಭುವನೇಶ್ವರ್ ಕೊಟ್ಟಿದ್ದಾರೆ, ಭುವನೇಶ್ವರ್ ಅಂತ ಟೆಕ್ ಮಾಡಬೇಕು. ಭುವನೇಶ್ವರದ ಬಾಲಸೋರ್ ಜಿಲ್ಲೆ ಭಾರತದ ಅತ್ಯುತ್ತಮ ಸಮುದ್ರ ಜಿಲ್ಲೆ ಪ್ರಶಸ್ತಿಯನ್ನು ಸ್ವೀಕರಿಸಿದೆ. ಭಾಳ ಇಂಪಾರ್ಟು, ಯಾವ ಜಿಲ್ಲೆ ಒಂದು ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿಕೊಂಡಿದೆ? ಬಾಲಸೂರ್ ಅಂತ ಹೇಳಬೇಕು. ಸ್ಪೆಸಿಫಿಕ್ ಆಗಿ ಕೊಟ್ಟರೆ ಬಾಲಸೂರು, ಇನ್ನು ಕೇವಲ ಅವರು ಭುವನೇಶ್ವರ್ ಕೊಟ್ಟಿದ್ದರೆ ಭುವನೇಶ್ವರ್ ಅಂತ ಟೆಕ್ ಮಾಡಬೇಕು. ಹೌದಾ? ಇನ್ನು ಭಾರತದಲ್ಲಿ ನಾವು ಒಡಿಶಾ ಕುರಿತು ನೋಡ್ತಾ ಬಂದ ನೋಡ್ರಿ, ಒಡಿಶಾ ಭಾರತದಲ್ಲಿ ಇದು ಒಂದು 4ನೇ ಅತಿದೊಡ್ಡ ಮೀನುಗಾರಿಕೆ ರಾಜ್ಯವಾಗಿದೆ. ಎಷ್ಟನೇ ಮೀನುಗಾರಿಕೆ ರಾಜ್ಯವಾಗಿದೆ? 4ನೇ ಅತಿದೊಡ್ಡ ಮೀನುಗಾರಿಕೆ ರಾಜ್ಯವಾಗಿದೆ. ಯಾವುದು? ಒಡಿಶಾ. ಇನ್ನು ಅದೇ ಥರನೇ ನಾವು ವಿಶ್ವ ಮೀನುಗಾರಿಕೆ ದಿನ, ಪ್ರತಿ ವರ್ಷವೂ ಈ ಒಂದು ವಿಶ್ವ ಮೀನುಗಾರಿಕೆ ದಿನವನ್ನು ನಾವು ನವೆಂಬರ್ 21 ಆಚರಣೆ ಮಾಡ್ತೀವಿ. ಬಹಳ ಇಂಪಾರ್ಟು, ಎಷ್ಟೊಂದು ಆಚರಣೆ ಮಾಡ್ತೀವಿ, ನವೆಂಬರ್ 21 ಆಚರಣೆ ಮಾಡ್ತೀವಿ. ಹಾಗಾದರೆ ಇದನ್ನು ಎಷ್ಟರಲ್ಲಿ ಪ್ರಾರಂಭಿಸಲಾಯ್ತಪ್ಪ ಅಂದ್ರೆ, ಸುಮಾರು 1997 ಈ ಒಂದು ವಿಶ್ವ ಮೀನುಗಾರಿಕೆ ದಿನವನ್ನು ಆಚರಣೆ ಮಾಡಲು ಪ್ರಾರಂಭಿಸಲಾಯಿತು. ಅಲ್ಲಿಂದ ಇಲ್ಲಿವರೆಗೆ ನಾವು ಏನು ಮಾಡ್ತಿದ್ದೀವಿ, ಈ ಒಂದು ವಿಶ್ವ ಮೀನುಗಾರಿಕೆ ದಿನವನ್ನು ಪ್ರತಿ ವರ್ಷ ನವೆಂಬರ್ 21 ಆಚರಣೆ ಮಾಡ್ತಾ ಬಂದಿದ್ದೀವಿ. ಇನ್ನು ಮೀನು ಕೊಯ್ಲು ಮಾಡುವವರು ಮತ್ತು ಮೀನು ಕಾರ್ಮಿಕರ ವಿಶ್ವ ವೇದಿಕೆ ನವದೆಹಲಿಯಲ್ಲಿ ಸಭೆ ಸೇರಿ ಸುಮಾರು 18 ದೇಶಗಳ ಒಂದು ಪ್ರತಿನಿಧಿಯೊಂದಿಗೆ ಈ ಒಂದು ವಿಶ್ವ ಮೀನುಗಾರಿಕೆ ವೇದಿಕೆಯನ್ನು ರಚನೆ ಮಾಡಲಾಯಿತು. ತದನಂತರದಲ್ಲಿ ಇನ್ನು ಭಾರತದ ಒಂದು ಮೀನು ಉತ್ಪಾದನೆಯಲ್ಲಿ ನಾವು ಭಾರತದ ಕುರಿತು ನಾವು ನೋಡ್ತಾ ಬಂದ ನೋಡ್ರಿ, ಭಾರತವು ವಿಶ್ವದಲ್ಲಿ ಮೀನು ಉತ್ಪಾದಿಸುವ 2ನೇ ಪ್ರಮುಖ ರಾಷ್ಟ್ರವಾಗಿದೆ. ಎಷ್ಟನೇ ರಾಷ್ಟ್ರವಾಗಿದೆ? 2ನೇ ರಾಷ್ಟ್ರವಾಗಿದೆ. ಅದರಲ್ಲಿ ಈ ಒಂದು ಮೀನು ಉತ್ಪಾದನೆಯಲ್ಲಿ ಭಾರತವು ವಿಶ್ವವನ್ನು ಪರಿಗಣನೆ ತೆಗೆದುಕೊಂಡ 2ನೇ ಒಂದು ಪ್ರಮುಖ ರಾಷ್ಟ್ರವಾಗಿದೆ. ಇನ್ನು ಅದೇ ತರನಾಗಿ ನಮ್ಮ ಭಾರತ ಈ ಒಂದು ಜಾಗತಿಕ ಒಂದು ಮೀನು ಉತ್ಪಾದನೆಗೆ ಎಷ್ಟು ಕೊಡುಗೆ ನೀಡುತ್ತಂದ್ರೆ 7.7% ಏನು ಮಾಡುತ್ತೆ, ಒಂದು ಕೊಡುಗೆಯನ್ನು ನೀಡುತ್ತೆ. ಅದಕ್ಕೆ ಒಂದು ಮೀನು ಉತ್ಪಾದನೆಗೆ ಭಾರತ ಜಾಗತಿಕದಲ್ಲಿ 7.7% ಕೊಡುಗೆ ನೀಡುತ್ತೆ. ಮತ್ತು ಈ ಮೂಲಕ ಭಾರತವು ವಿಶ್ವದ 4ನೇ ಅತಿದೊಡ್ಡ ಮೀನು ರಫ್ತುಗಾರನಾಗಿದೆ. ಭಾರತವು ರಫ್ತುಗಾರದಲ್ಲಿ ಎಷ್ಟು? 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಅದೇ ಥರವಾಗಿ ಭಾರತವು ಉತ್ಪಾದನೆಯಲ್ಲಿ ಎಷ್ಟನೇ ಸ್ಥಾನ ಇದೆ ಅಂದರೆ 2ನೇ ಸ್ಥಾನ ಇದೆ, ಇದರಲ್ಲಿ ಮೀನು ಉತ್ಪಾದನೆಯಲ್ಲಿ. ಎಸ್, ಅದೇ ಥರನಾಗಿ ನಾವು ಮುಂದೆ ನೋಡ್ತಾ ಹೋಗೋಣ. ನೋಡ್ರಿ, ಮುಂದೆ ನಾವು ನೋಡ್ತಾ ಹೋದ್ರೆ ಮೀನುಗಾರಿಕೆ ಮತ್ತು ಅಕ್ವಾಕಲ್ಚರು ಉತ್ಪಾದನೆಯು ಭಾರತದ GDPಗೆ ಎಷ್ಟಪ್ಪ ಅಂದರೆ ಸುಮಾರು 1% ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಯಾವುದ್ಯಾವುದು? ಒಂದು ಮೀನುಗಾರಿಕೆ ಮತ್ತು ಅಕ್ವಾಕಲ್ಚರು, ಇವೆರಡೂ ಏನು ಮಾಡುತ್ತೆ ಭಾರತದ GDPಗೆ ಎಷ್ಟಂದರೆ ಸುಮಾರು 1% GDPಗೆ ಒಂದು ಕಾಂಟ್ರಿಬ್ಯೂಷನ್ ಕೊಡುತ್ತೆ. ತದನಂತರದಲ್ಲಿ ನಾವು ಕೃಷಿ GDPಯನ್ನು ಕನ್ಸಿಡರ್ ಮಾಡಿದ್ರೆ ಇದಕ್ಕೆ ಸುಮಾರು 5% ಏನು ಮಾಡುತ್ತೆ, ಕೊಡುಗೆ ನೀಡುತ್ತೆ. ಈ ಫ್ಯಾಕ್ಟ್ ನಿಮ್ಮ ತಲೆಯಲ್ಲಿರಬೇಕು. ತದನಂತರದಲ್ಲಿ ನಾವು ನೀಲಿ ಕ್ರಾಂತಿ ಅಂದರೆ ಬ್ಲೂ ರೆವಲ್ಯೂಷನ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಮೀನುಗಾರಿಕೆ ಸಂಬಂಧಪಟ್ಟಿದೆ. ಮೀನುಗಳಿಗೆ ಸಂಬಂಧಪಟ್ಟಿರುವಂಥ ಕ್ರಾಂತಿ ಯಾವುದು? ನಾವು ನೀಲಿ ಕ್ರಾಂತಿ ಅಂತ ಹೇಳ್ತೀವಿ, ಅಥವಾ ಬ್ಲೂ ರೆವಲ್ಯೂಷನ್ ಅಂತ ಕೂಡ ನಾವು ಕರಿತೀವಿ. ಇನ್ನು ತದನಂತರದಲ್ಲಿ ಮಲ್ಪೆ ಬಂದರು, ಈ ಒಂದು ಫ್ಯಾಕ್ಟ್ ನಿಮ್ಮ ತಲೆಯಲ್ಲಿರಬೇಕು. ಏನಂದ್ರೆ ಮಲ್ಪೆ ಬಂದರು ಇದು ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಮೀನುಗಾರಿಕೆಗೆ ಪ್ರಸಿದ್ಧವಾಗಿದೆ. ಬಹಳ ಇಂಪಾರ್ಟೆಂಟ್ ಈ ಫ್ಯಾಕ್ಟು, ಯಾಕಪ್ಪ ಅಂದ್ರೆ ಸುಮಾರು ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದರೆ ಮುಂಬರಿರುವಂಥ ಎಕ್ಸಾಮ್ಗಳಲ್ಲಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಮಲ್ಪೆ ಬಂದರೆ ಇದಕ್ಕೆ ಒಂದು ಫೇಮಸ್ ಆಗಿದೆ, ಈ ಒಂದು ಫಿಶ್ರೀಸ್ಗೆ ಏನಾಗಿದೆ, ಫೇಮಸ್ ಆಗಿದೆ. ಇನ್ನೊಂದು ಫ್ಯಾಕ್ಟ್ ನಿಮ್ಮ ತಲೆಯಲ್ಲಿರಬೇಕು, ನಾವು ಕರ್ನಾಟಕದ ಕರಾವಳಿಯಲ್ಲಿ ಕಂಡುಬರುವಂಥ ಒಂದು ಮೀನಿನ ಪ್ರಭೇದ ಕಂಡುಬರುತ್ತೆ. ಯಾವುದಂದರೆ ಮ್ಯಾಕರಲ್ ಮೀನಿನ ಒಂದು ಪ್ರಭೇದ ಕಂಡುಬರುತ್ತೆ. ಬಹಳ ಅಂದರೆ ಬಹಳ ಇಂಪಾರ್ಟು, ಕರ್ನಾಟಕದ ಕರಾವಳಿಯಲ್ಲಿ ಯಾವ ಒಂದು ಮೀನಿನ ಒಂದು ಪ್ರಭೇದ ಕಂಡುಬರುತ್ತೆ? ಮ್ಯಾಕರಲ್ ಮೀನಿನ ಒಂದು ಪ್ರಭೇದ ಕೂಡ ಕಂಡುಬರುತ್ತೆ. ಸ್ನೇಹಿತರೀಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಿದೆ, ಕೆಳಗಿನವುಗಳಲ್ಲಿ ಯಾವುದು ನೇರ ತೆರಿಗೆ ಅಲ್ಲ ಅಂತ ಪ್ರಶ್ನೆ ಕೇಳಿದರೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ದಟ್ ಈಸ್ GST ಇಸ್ ದ ರೈಟ್ ಆನ್ಸರ್. ನೋಡಿ, ನೀವು ಆಪ್ಷನ್ ನೋಡ್ತಾ ಬಂದರೆ ಆದಾಯ ತೆರಿಗೆ ಏನಾಗಿದೆ, ಇದು ನೇರ ತೆರಿಗೆ ಆಗಿದೆ. ಕಾರ್ಪೊರೇಟ್ ತೆರಿಗೆ ಏನಾಗಿದೆ, ಇದನ್ನು ಕೂಡ ನೇರ ತೆರಿಗೆ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? GST ಇದು ಏನಾಗಿದೆ, ಸರಿಯಾದ ಉತ್ತರ GST ಏನಾಗಿದೆ, ಇದು ಒಂದು ಇನ್ಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಆದರೆ ಈ ಒಂದು ಪ್ರಶ್ನೆ ಯಾಕೆ ಕೇಳಲಾಗಿತ್ತು, ನೋಡಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು, ಪ್ರಜಾವಾಣಿ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು.
ಏನಂತ ಕಾಣಿಸಿಕೊಂಡಿತು, ಗುರಿ ಮೀರಿದ ತೆರಿಗೆ ಆದಾಯ ಅಂತ ಆರ್ಟಿಕಲ್ ಕಾಣಿಸಿಕೊಂಡಿತು. ಸೊ ಇದರ ಅಂಟದಲ್ಲಿ ನಾವು ಇದ್ರ ಕುರಿತು ಸುವ್ಯವಸ್ಥೆ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ ನಾವು ಗುರಿ ಮೀರಿದ ಆದಾಯ ಸ್ವಲ್ಪ ಇದ್ರ ಕುರಿತು ನಾವು ನೋಡ್ತಾ ಬಂದ್ರೆ ಡೇಟಾ ಪಾಯಿಂಟ್ ನೋಡಿರಲಿ, 7 ತಿಂಗಳಲ್ಲೇ ಗುರಿ ದಾಟಿದ ಒಂದು ಜಿ ಎಸ್ ಟಿ ಅನ್ನು ಕಲೆಕ್ಷನ್ ಆಗಿದೆ. ಎಷ್ಟಾಗಿದೆ ನೋಡಿರಲಿ, 1.30 ಏನಾಗಿದೆ, ಲಕ್ಷ ಕೋಟಿಗಳಷ್ಟು ಏನಾಗಿದೆ ಜಿ ಎಸ್ ಟಿ ಅನ್ನು ಸಂಗ್ರಹ ಆಗಿದೆ. ತದನಂತರದಲ್ಲಿ ನಾವು ಇಲ್ಲಿ ನೋಡಿರಲಿ, 3 ತಿಂಗಳಲ್ಲಿ ಎಷ್ಟಪ್ಪ ಅಂತಂದ್ರೆ ಶೇಕಡ 30% ಆದಾಯ ಏನಾಗಿದೆ ಇಲ್ಲಿ ಸಂಗ್ರಹ ಆಗಿದೆ. ನಂತರದ ನಾವೆಲ್ಲ ನಾವು ಇಲ್ಲಿ ನೋಡ್ತಾ ಬೋದು ನೋಡಿರಲಿ, ನೇರ ತೆರಿಗೆ ಸಂಗ್ರಹ ವರ್ಷವಾರು ಕೊಟ್ಟಿದ್ದಿರಲಿ, ಅಂದರೆ ಯಾವ ವರ್ಷದಲ್ಲಿ ಎಷ್ಟು ಒಂದು ನೇರ ತೆರಿಗೆಗಳು ಕಲೆಕ್ಷನ್ ಆಗಿದೆ ಅಂತ ಕೊಟ್ಟಿದ್ದಾರೆ ನೋಡಿರಲಿ. 2019 ಮತ್ತು ನಾವು 20ನೇ ಸಾಲಿನ ವರ್ಷದಲ್ಲಿ ನೋಡ್ತಂದ್ರೆ ನೇರ ತೆರಿಗೆ ಎಷ್ಟು ಸಂಗ್ರಹ ಆಗಿತ್ತು ಕೇಂದ್ರ ಸರ್ಕಾರದಲ್ಲಿ, 5.53 ಲಕ್ಷ ಕೋಟಿ ಏನಾಗಿತ್ತು ಸಂಗ್ರಹ ಆಗಿತ್ತು. ನಂತರದಲ್ಲಿ ಈ ಒಂದು 2020-21ನೇ ಸಾಲಿನಲ್ಲಿ ಎಷ್ಟು ಕಲೆಕ್ಟ್ ಆಗಿತ್ತಪ್ಪ ಅಂದ್ರೆ 4.39 ಲಕ್ಷ ಕೋಟಿ ಇಲ್ಲಿ ಏನಾಯಿತು ಕಲೆಕ್ಷನ್ ಆಗಿತ್ತು, ಇಲ್ಲಿ ಏನಾದರೂ ಡಿಕ್ರೀಸ್ ಆಗಿದೆ. ಬಟ್ ಈ ವರ್ಷ ನೋಡಿರಿ, 2021 ಮತ್ತು 2022ನೇ ಸಾಲಿನಲ್ಲಿ ಎಷ್ಟು ಅಂದ್ರೆ ಸುಮಾರು 6.45 ಲಕ್ಷ ಕೋಟಿ ಅಷ್ಟು ಏನಾಗಿದೆ ಈ ಒಂದು ನೇರ ತೆರಿಗೆಯಿಂದ ಹಣ ಏನಾಗಿದೆ ಕೇಂದ್ರ ಸರ್ಕಾರದಲ್ಲಿ ಒಂದು ಸಂಗ್ರಹವಾಗಿದೆ. ಸೊ ಈ ಒಂದು ಫ್ಯಾಕ್ಟ್ರ್ ನಿಮ್ಮ ತಲೆಯಲ್ಲಿ ಕೇಳೋದಿಲ್ಲ, ಬಟ್ ಆದರೆ ನಿಮಗೆ ಒಂದು ಈ ಒಂದು ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿದ್ದರಿಂದ ಇದನ್ನು ಎಕ್ಸ್ಪ್ಲೇನ್ ಮಾಡಲಾಗಿತ್ತು. ಎಸ್ಸಿಗೆ ನಾವು ಈ ಒಂದು ತೆರಿಗೆ ವಿಧಾನ ಕುರಿತು ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಯಾಕಪ್ಪ ಅಂದ್ರೆ ನಾವು ಎಕ್ಸಾಮಲ್ಲಿ ಕೇಳ್ಬೋದು. ನೋಡಿರಿ, ನಾವು ತೆರಿಗೆ ವಿಧಾನಗಳನ್ನು 3 ವಿಧಾನಗಳಾಗಿ ಮಾಡಿದ್ದೀವಿ. ಒಂದು ಏನೇಳ್ತೀವಿ, ಪ್ರೋಗ್ರೆಸಿವ್ ಟ್ಯಾಕ್ಸ್ ತೆರಿಗೆ ವಿಧಾನಗಳು ಅಥವಾ ನಾವು ಟ್ಯಾಕ್ಸ್ ಮೆಥಡ್ಸ್ ಅಂತ ಕರಿತೀವಿ. ಇವುಗಳಲ್ಲಿ ಎಷ್ಟು ವಿಧಾನಗಳು ಮಾಡಿದ್ವಿ? 3 ವಿಧಾನಗಳು ಮಾಡಿದ್ವಿ. ಒಂದು ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಮಾಡಿದ್ವಿ, ಇನ್ನೊಂದು ಯಾವುದು ರೆಗ್ರೆಸಿವ್ ಟ್ಯಾಕ್ಸು, ಮತ್ತು ಮೂರನೇದು ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಮಾಡಿದ್ದೀವಿ. ನಾವು ಕನ್ನಡದಲ್ಲಿ ನೋಡ್ತಾ ಬಂದ ನೋಡಿರಲಿ, ಪುರೋಗಾಮಿ ಅಥವಾ ಪ್ರಗತಿಪರ ತೆರಿಗೆ ಅಂತ ಕರಿತೀವಿ, ಯಾವುದಕ್ಕೆ ಪ್ರೋಗ್ರೆಸಿವ್ ಟ್ಯಾಕ್ಸ್ ಕರಿತೀವಿ. ಹೌದಾ? ನಂತರ ಅದೇ ಥರನಾಗಿ ಇನ್ನು ಒಂದು ರೆಗ್ರೆಸಿವ್ ಟ್ಯಾಕ್ಸನ್ನು ನಾವು ಎಂತ ಕರಿತೀವಿ ಕನ್ನಡದಲ್ಲಿ? ಪ್ರತಿಗಾಮಿ ಅಥವಾ ಅಪ್ರಗತಿಪರ ಟ್ಯಾಕ್ಸ್ ಅಂತ ಕರಿತೀವಿ. ನಂತರ ಪ್ರೊಪೋರ್ಷನಲ್ ತೆರಿಗೆ ಇದಕ್ಕೆ ಅಂತ ಕರಿತೀವಿ, ಪ್ರಮಾಣಾನುಗುಣ ಒಂದು ತೆರಿಗೆ ಅಂತ ನಾವು ಕರಿತೀವಿ. ಹಾಗಾದರೆ ಈ ಒಂದು ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದರೆ ಏನು ಸರ್? ನೋಡಿ, ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದರೆ ಏನಂದ್ರೆ ತೆರಿಗೆ ಶೇಕಡಾವಾರು ದರವು ಆದಾಯ ಹೆಚ್ಚಳದೊಂದಿಗೆ ಹೆಚ್ಚಳವಾಗ್ತಿದ್ರೆ ಅದಕ್ಕೆ ನಾವೇನು ಕರಿತೀವಿ? ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರಿತೀವಿ. ಇದರ ಒಂದು ಸಿಂಪಲಾಗಿ ಹೇಳಬೇಕಪ್ಪ ಅಂದ್ರೆ, ಯಾರು ಒಂದು ಆದಾಯ ಜಾಸ್ತಿ ಇದೆಯಲ್ಲ ಅವ್ರಿಗೆ ಏನು ಮಾಡೋದು? ಜಾಸ್ತಿ ಟ್ಯಾಕ್ಸ್ ಹಾಕೋದು. ಯಾರ ಆದಾಯ ಕಡಿಮೆ ಇದೆಯಲ್ಲ ಅವ್ರಿಗೆ ಏನು ಮಾಡೋದು? ಕಡಿಮೆ ಟ್ಯಾಕ್ಸ್ ಹಾಕೋದು. ಇದು ಈ ಒಂದು ವಿಧಾನಕ್ಕೆ ನಾವೇನು ಕರಿತೀವಿ? ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿರಿ, ಇನ್ಕಮ್ ಟ್ಯಾಕ್ಸ್ ಏನಾಗಿದೆ ಈ ಒಂದು ಪ್ರೋಗ್ರೆಸಿವ್ ಟ್ಯಾಕ್ಸ್ ಏನಾಗಿದೆ ಎಕ್ಸಾಂಪಲ್ ಆಗಿದೆ. ಯಾರು ಆದಾಯ ಜಾಸ್ತಿ ಹೊಂದಿದರೆ ಅವ್ರು ಜಾಸ್ತಿ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಇನ್ನು ಯಾರು ಆದಾಯ ಕಡಿಮೆ ಹೊಂದಿದರೆ ಅವರು ಏನು ಮಾಡ್ತಾರೆ? ಕಡಿಮೆ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಇದು ಪ್ರೋಗ್ರೆಸಿವ್ ಟ್ಯಾಕ್ಸ್ ಎಕ್ಸಾಂಪಲು. ತದನಂತರದಲ್ಲಿ ನಾವು ರೆಗ್ರೆಸಿವ್ ಟ್ಯಾಕ್ಸ್ ಅಂತ ತೆಗೆದುಕೊಂಡು ನೋಡಲಿ, ಇಲ್ಲಿ ಏನಾಗುತ್ತೆ? ತೆರಿಗೆ ಶೇಕಡಾವಾರು ದರವು ಆದಾಯ ಹೆಚ್ಚಳದೊಂದಿಗೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇದು ಹೆಚ್ಚಳವಾಗಿದೆ ನೋಡಿರಿ, ಇದು ಹೆಚ್ಚಳ ಅಲ್ಲ, ಇದು ಏನಾಗುತ್ತೆ? ಕಡಿಮೆಯಾಗುತ್ತೆ. ಏನಾಗುತ್ತೆ ಇಲ್ಲಿ? ಒಂದು ತೆರಿಗೆ ಹೆಚ್ಚಾದಂತೆ, ಸಾರಿ, ಆದಾಯ ಹೆಚ್ಚಾದಂತೆ ಇಲ್ಲಿ ಏನಾಗುತ್ತೆ? ತೆರಿಗೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅಂದರೆ ಇದರ ಅರ್ಥ ಸಿಂಪಲ್ ಆಗಿ, ಯಾರು ಆದಾಯ ಕಡಿಮೆ ಇದೆಯಲ್ಲ ಅವ್ರ ಮೇಲೆ ಏನಾಗೋದು? ಜಾಸ್ತಿ ತೆರಿಗೆ ಹಾಕೋದು. ಮತ್ತು ಯಾರು ಆದಾಯ ಜಾಸ್ತಿ ಇದೆಯಲ್ಲ ಅವ್ರ ಮೇಲೆ ಏನಾಗೋದು? ಕಡಿಮೆ ಟ್ಯಾಕ್ಸ್ ಹಾಕೋದು. ಇದು ರೆಗ್ರೆಸಿವ್ ಟ್ಯಾಕ್ಸ್ ಮೆಥಡು. ಹೌದಾ? ಫಾರ್ ಎಕ್ಸಾಂಪಲ್ ನೋಡ್ತಾ ಬಂದ ನೋಡಿರಲಿ, ಇಲ್ಲಿ ಏನಾಗಿ ನೋಡಿರಿ, ನಾನು ಹೇಳಿದ್ದೀನಿ ನಮಗೆ, ಇಲ್ಲಿ ಒಂದು ತೆರಿಗೆ ಇಲ್ಲಿ ಏನಂದರೆ ತೆರಿಗೆ ದರ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾವಾಗ ಆದಾಯ ಹೆಚ್ಚಳ ಆದರೆ ತೆರಿಗೆ ದರ ಕಡಿಮೆ ಆಗುತ್ತೆ. ಇದರ ಅರ್ಥ ಇಷ್ಟೇ, ಯಾರು ಒಂದು ಜಾಸ್ತಿ ಆದಾಯ ಹೊಂದಿದರೆ ಅವ್ರ ಮೇಲೆ ಕಡಿಮೆ ಟ್ಯಾಕ್ಸ್ ಹಾಕೋದು, ಯಾರು ಕಡಿಮೆ ಆದಾಯ ಹೊಂದಿದರೆ ಅವ್ರ ಮೇಲೆ ಮಾಡೋದು ಜಾಸ್ತಿ ಟ್ಯಾಕ್ಸ್ ಹಾಕೋ ವಿಧಾನಕ್ಕೆ ನಾವೇನು ಕರಿತೀವಿ? ರೆಗ್ರೆಸಿವ್ ಟ್ಯಾಕ್ಸ್ ಅಂತ ಕರಿತೀವಿ. ಹೌದಾ? ಇದರ ಎಕ್ಸಾಂಪಲ್ ನಾವು ನೋಡ್ತಾ ಬೋದು ನೋಡಿರಿ, ಮಾರಾಟ ತೆರಿಗೆ, ಇನ್ನೊಂದು ಯಾವುದು? ಅಬಕಾರ ತೆರಿಗೆ. ಇದಕ್ಕೆ ಏನಾಗಿದೆ? ಎಕ್ಸಾಂಪಲ್ಗಳಾಗಿವೆ. ಇನ್ನು ಮೂರನೇದು ಯಾವುದು ಬರುತ್ತೆ? ಪ್ರಮಾಣಾನುಗುಣ ಅಥವಾ ಪ್ರೊಪೋರ್ಷನಲ್ ಟ್ಯಾಕ್ಸ್ ಅಂತ ಬರುತ್ತೆ. ಹಾಗಾದರೆ ಇದು ಏನು? ತೆರಿಗೆ ದರ ಎಲ್ಲ ಹಂತದ ಆದಾಯ ಮೇಲೆ ಏಕರೂಪದ ದರವನ್ನೇ ವಿಧಿಸುವುದು. ಅಂದರೆ ಯಾರೇ ಇವರು, ಇವರು ಕಡಿಮೆ ತೆರಿಗೆ ಕಡಿಮೆ ಆದಾಯನೂ ಹೊಂದಿರ್ಬೋದು ಅಥವಾ ಏನು ಮಾಡ್ಬೋದು, ಅವರು ಹೆಚ್ಚಿಗೆ ಆದಾಯನೂ ಹೊಂದಿರ್ಬೋದು, ಈ ಒಂದು ಆದಾಯನ್ನು ನಾವು ಪರಿಗಣಿಸದೆ ಅವ್ರ ಮೇಲೆ ಸಮಾನವಾದಂಥ ತೆರಿಗೆ ದರವನ್ನು ವಿಧಿಸೋರು. ಎಲ್ಲರಿಗೆ ನಾವು ಈಕ್ವಲಾಗಿ ಟ್ರೀಟ್ ಮಾಡಿಬಿಟ್ಟು ಎಲ್ಲರಿಗೆ ನಾವು ಸಮಾನ ಒಂದು ತೆರಿಗೆಯನ್ನು ವಿಧಿಸ್ತಾ ಇದ್ರೆ ಅದಕ್ಕೆ ಏನು ಕರಿತೀವಿ? ಪ್ರೊಪೋರ್ಷನಲ್ ಟ್ಯಾಕ್ಸ್ ಅಂತ ಕರಿತೀವಿ. ಇನ್ನು ಇದಕ್ಕೆ ಎಕ್ಸಾಂಪಲ್ ನಾವು ನೋಡ್ತಾ ಬೋದು ನೋಡ್ರಿ, ಜಿ ಎಸ್ ಟಿ ಹೌದಾ? ಜಿ ಎಸ್ ಟಿ ಎಲ್ಲರೂ ಏನು ಮಾಡ್ತಾರೆ, ಎಲ್ಲರೂ ಎಷ್ಟು ಕಟ್ಟಬೇಕು ಅಷ್ಟೇ ಕಟ್ತಾರೆ. ಇಲ್ಲಿ ಹೆಚ್ಚು ಆದಾಯ ಇದ್ದವನು ಇಲ್ಲಿ ಏನು ಜಾಸ್ತಿ ಕಟ್ಟೋದಿಲ್ಲ, ಕಡಿಮೆ ಆದಾಯ ಇದ್ದವನು ಏನು ಕಡಿಮೆ ಕಟ್ಟೋದಿಲ್ಲ. ಇಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಸಮಾನವಾದಂಥ ತೆರಿಗೆಯನ್ನು ಕಟ್ತಾರೆ. ಇದರಲ್ಲಿ ಪ್ರೊಪೋರ್ಷನಲ್ ಟ್ಯಾಕ್ಸ್. ಹೌದಾ? ಇನ್ನು ಅದೇ ಥರ ನಾವು ನಮ್ಮ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ. ಇದು ಬಹಳ ಅಂದರೆ ಬಹಳ ಇಂಪಾರ್ಟು. ನಾನಿರೋ ಟ್ಯಾಬ್ಲರ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಇವು ನಿಮ್ಮ ಒಂದು ತಲೆಯಲ್ಲಿರಬೇಕು. ನೋಡಿ, ಇನ್ನು ಬರೋ ಯಾವುದು ಬರುತ್ತೆ? ಡೈರೆಕ್ಟ್ ಟ್ಯಾಕ್ಸ್ ಬರುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ನಾವು ಎಕ್ಸಾಂಪಲ್ ನೋಡ್ತಾ ಬೋದು ನೋಡಿರಿ, ಒಂದು ಇನ್ಕಮ್ ಟ್ಯಾಕ್ಸು ಬಹಳ ಇಂಪಾರ್ಟು. ಇನ್ನು ಕಾರ್ಪೊರೇಷನ್ ಟ್ಯಾಕ್ಸು, ಇದನ್ನು ಕೂಡ ಬಹಳ ಇಂಪಾರ್ಟು. ನಂತರ ವೆಲ್ತ್ ಟ್ಯಾಕ್ಸ್ ಕೂಡ ಒಂದು ಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ತದನಂತರದಲ್ಲಿ ಗಿಫ್ಟ್ ಟ್ಯಾಕ್ಸು, ಇದನ್ನು ಕೂಡ ಏನಾಗಿದೆ? ನೇರ ತೆರಿಗೆ ಆಗಿದೆ.
ಮತ್ತು ಇಂಟ್ರೆಸ್ಟ್ ಟ್ಯಾಕ್ಟು ಇದು ಕೂಡ ಏನಾಗಿದೆ, ಈ ಒಂದು ಡೈರೆಕ್ಟ್ ಟ್ಯಾಕ್ಸ್ಗಳಾಗಿದೆ. ಬಹಳ ಅಂದರೆ ಬಹಳ ಇಂಪಾರ್ಟು ನಿಮ್ಮ ತಲೆಯಲ್ಲಿರಬೇಕು. ಡೈರೆಕ್ಟ್ ಟ್ಯಾಕ್ಸಲ್ಲಿ ಯಾವ ಬರುತ್ತೆ? ಒಂದು ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ನಂತರ ಕಾರ್ಪೊರೇಷನ್ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸು, ಗಿಫ್ಟ್ ಟ್ಯಾಕ್ಸು ಮತ್ತು ಇಂಟ್ರೆಸ್ಟ್ ಟ್ಯಾಕ್ಸು ಬರುತ್ತೆ. ಹೌದಾ? ಇನ್ನು ನಾವು ಇನ್ಡೈರೆಕ್ಟ್ ಟ್ಯಾಕ್ಸ್ ಅನ್ನೋದ್ರೆ ಅಂದರೆ ನೇರ ತೆರಿಗೆ ಅಲ್ಲ, ನಾವು ಏನು ಹೇಳ್ತೀವಿ ಇದಕ್ಕೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು, ಪರೋಕ್ಷ ತೆರಿಗೆ ಅಂತ ನಾವು ಹೇಳ್ತೀವಿ. ಇದರಲ್ಲಿ ನಾವು ಎಕ್ಸಾಂಪಲ್ ನೋಡ್ತಾ ಬಂದರೆ ಜಿ ಎಸ್ ಟಿ, ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಜಿ ಎಸ್ ಟಿ ಏನಾಗಿದೆ, ಇದೊಂದು ಪರೋಕ್ಷ ತೆರಿಗೆ ಇದೆ. ಹೌದಾ? ಇನ್ನು ಅದೇ ಥರನಾಗಿ ಯೂನಿಯನ್ ಎಕ್ಸೈಸ್ ಡ್ಯೂಟಿ, ಇದನ್ನು ಕೂಡ ಒಂದು ಪರೋಕ್ಷ ತೆರಿಗೆ ಎಕ್ಸಾಂಪಲು. ನಂತರ ಕಸ್ಟಮ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸು, ನಂತರ ಸೇಲ್ ಟ್ಯಾಕ್ಸು ಮತ್ತು ವಿ ಎ ಟಿ, ವ್ಯಾಟ್ ಅಂತ ಹೇಳ್ತೀವಿ ನಾವು, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇದನ್ನು ಕೂಡ ಯಾವುದಕ್ಕೆ ಎಕ್ಸಾಂಪಲ್ ಆಗಿದೆ? ಇನ್ಡೈರೆಕ್ಟ್ ಟ್ಯಾಕ್ಸ್ಗೆ ಎಕ್ಸಾಂಪಲ್ ಆಗಿದೆ. ಬಟ್ ಸ್ನೇಹಿತರೆ ಇವೆಲ್ಲ ಪಾಯಿಂಟ್ಸ್ಗಳು ನಿಮ್ಮ ತಲೆಯಲ್ಲಿರಬೇಕು, ಯಾಕಪ್ಪ ಅಂದರೆ ಮುಂಬರಲಿರುವಂಥ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು. ಯಾಕಪ್ಪ ಅಂದರೆ ಪ್ರಿವಿಯಸ್ ಎಕ್ಸಾಮ್ಸ್ಗಳಲ್ಲಿ ಈ ಥರ ಒಂದು ಡೈರೆಕ್ಟ್ ಟ್ಯಾಕ್ಸ್ ಕೇಳಿದ್ರೆ ಯಾವುದು ಡೈರೆಕ್ಟ್ ಟ್ಯಾಕ್ಸ್ ಯಾವುದು, ಕೆಲವರು ಯಾವುದು ಇಂಡೈರೆಕ್ಟ್ ಟ್ಯಾಕ್ಸ್ ಯಾವುದು, ಪ್ರಶ್ನೆಗಳು ಕೇಳಿದರೆ ಹೌದಾ, ಇವೆಲ್ಲ ಕೂಡ ನಿಮ್ಮ ತಲೆಯಲ್ಲಿರಬೇಕು. ಮತ್ತು ನೋಡಿ ನಮ್ಮ ನೋಟ್ಸ್ ಬೇಕಾದರೆ ಈ ಒಂದು ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ನೋಟ್ಸನ್ನು ಪಡ್ಕೊಳ್ಬೋದು, ಅಥವಾ ನೀವು ಒಂದು ಪೇ ಮಾಡಿದನ್ನು ಸ್ಕ್ರೀನ್ಶಾಟ್ ಕಳಿಸಿಬಿಟ್ಟು ನೀವು ನಮ್ಮ ನೋಟ್ಸನ್ನು ಪಡೆದುಕೊಳ್ಬೋದು. ಸ್ನೇಹಿತರಿಗೆ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಿದೆ, ನಳ ಚರಿತ್ರೆ ಕೃತಿ ಬರೆದವರು ಯಾರಂತ ಪ್ರಶ್ನೆ ಕೇಳಿದರೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ದಟ್ ಈಸ್ ಕನಕದಾಸರು. ಇದಕ್ಕೆ ಸರಿಯಾದ ಉತ್ತರ ನಳಚರಿತ್ರೆ ಕೃತಿಯನ್ನು ಯಾರು ಬರೆದಿದ್ದಾರೆ? ಕನಕದಾಸರು ಪ್ರಶ್ನೆ ಈ ಒಂದು ಕೃತಿಯನ್ನು ಬರೆದಿದ್ದಾರೆ. ಆದರೆ ಈ ಒಂದು ಪ್ರಶ್ನೆಯನ್ನು ಯಾಕೆ ಕೇಳಲಾಗಿತ್ತು ನೋಡಿ, ಇವತ್ತು ನಾವೇನು ಮಾಡ್ತೀವಿ, ಈ ಒಂದು ಕನಕದಾಸರ ಜಯಂತಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಕರ್ನಾಟಕದಂತ. ಸೊ ಅದರ ನಂತರದಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಎಸ್, ಈಗ ನಾವು ಈ ಒಂದು ಕನಕದಾಸರ ಕುರಿತು ಸವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನಾವು ಕನಕದಾಸರ ಕುರಿತು ನಾವು ನೋಡ್ತಾ ಬಂದ ನೋಡ್ರಿ, ಇವರ ಒಂದು ಅಂಕಿತನಾಮ ಬಹಳ ಇಂಪಾರ್ಟು. ಇವರ ಒಂದು ಅಂಕಿತನಾಮ ಯಾವುದೇ ಕಾಗಿನೆಲೆ ಆದಿಕೇಶವ, ಅವೆಲ್ಲರಿಗೂ ಗೊತ್ತು ಇವರ ಅಂಕಿತನಾಮ ಯಾವುದಾಗಿದೆ, ಕಾಗಿನೆಲೆ ಆದಿಕೇಶವ. ಇನ್ನು ಇವರು ಬರೆದಂಥ ಪ್ರಮುಖ ಕೃತಿಗಳು ಯಾವಪ್ಪ ಅಂತಂದ್ರೆ ಮೋಹನ ತರಂಗಿಣಿ ಬಹಳ ಅಂದರೆ ಬಹಳ ಇಂಪಾರ್ಟು, ನಳ ಚರಿತ್ರೆ ಇದನ್ನು ಕೂಡ ಇಂಪಾರ್ಟು, ಹರಿಭಕ್ತ ಸಾರ ಮತ್ತು ರಾಮಾಯಣ ಚರಿತ್ರೆ, ಇವು ಕನಕದಾಸರು ಬರೆದಿರುವಂಥ ಪ್ರಮುಖ ಕೃತಿಗಳು. ಯಾವುವು? ಒಂದು ಮೋಹನ ತರಂಗಿಣಿ, ಎರಡು ನಳಚರಿತ್ರೆ, ಹರಿಭಕ್ತ ಸಾರ ಮತ್ತು ರಾಮದಾನ ಚರಿತ್ರೆ. ಇವೆಲ್ಲ ಪಾಯಿಂಟ್ಸ್ ಕೂಡ ನಿಮ್ಮ ತಲೆಯಲ್ಲಿರಬೇಕು. ಇನ್ನು ಇದರಲ್ಲಿ ನಾವು ಸಬ್ ಡಿವೈಡಿಂಗ್ ನಾವು ನೋಡ್ತಾ ನೋಡ್ರಲ್ಲಿ, ಒಂದು ರಾಮದಾನ ಚರಿತ್ರೆ, ಎರಡು ಹರಿಭಕ್ತ ಸಾರ ಮತ್ತು ಇನ್ನೊಂದು ನಳಚರಿತ್ರೆ, ಇವು ಮೂರು ಏನಾಗಿದೆ? ಭಾಮಿನಿ ಷಟ್ಪದಿ ಸೇರಿದೆ. ಬಹಳ ಇಂಪಾರ್ಟೆಂಟ್ ಇದನ್ನು ಕೂಡ ಒಂದು ಬಾರಿ ಕೇಳಿಬಿಡ್ತಾರೆ. ನಿಮ್ಮ ಗ್ರೂಪ್ ಸಿ ಎಕ್ಸಾಮಲ್ಲಿ ಏನು ಕನ್ನಡ ಒಂದು ಪೇಪರ್ ಇದಲ್ವಾ, ಒಂದು ಕಮ್ಯುನಿಕೇಷನ್ ಪೇಪರು, ಅಲ್ಲಿ ಕೇಳ್ಬೋದು ಹೌದಲ್ವಾ? ನಿಮಗೆ ಗೊತ್ತಿರಬೇಕು ಏನು ರಾಮದಾನ ಚರಿತ್ರೆ ಮತ್ತು ಹರಿಭಕ್ತ ಸಾರ ಮತ್ತು ನಳಚರಿತ್ರೆ, ಇವು ಮೂರು ಯಾವ ಷಟ್ಪದಿ ಸೇರಿದೆ? ಭಾಮಿನಿ ಷಟ್ಪದಿ ಸೇರಿದವೆ. ತದನಂತರದಲ್ಲಿ ನಾವು ಮೋಹನ ತರಂಗಿ ನೋಡ್ತಾ ಬಂದ ನೋಡ್ರಿ, ಇದು ಸಾಂಗತ್ಯ ಕುರಿತಾಗಿದೆ, ಇದನ್ನು ಕೂಡ ಬಹಳ ಇಂಪಾರ್ಟು. ಇನ್ನು ಇನ್ನೊಂದು ಪ್ರಶ್ನೆ ಕೇಳಿದರೆ, ನಿಮ್ಮ ಒಂದು ಪ್ರಿವಿಯಸ್ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ನಿಮ್ಮ ತಲೆಯಲ್ಲಿರಬೇಕು ಏನಂದ್ರೆ ಕನಕದಾಸರ ಮೊದಲ ಹೆಸರು ಯಾವುದು? ತಿಮ್ಮಪ್ಪ ನಾಯಕ. ಬಹಳ ಅಂದರೆ ಬಹಳ ಇಂಪಾರ್ಟು, ಯಾಕಪ್ಪ ಅಂತ ಆಲ್ರೆಡಿ ಪ್ರಶ್ನೆ ಕೇಳಿದರೆ. ಸೊ ಕನಕದಾಸರ ಒಂದು ಮೊದಲ ಹೆಸರು ಯಾವುದು? ತಿಮ್ಮಪ್ಪ ನಾಯಕ. ಸ್ನೇಹಿತರೆ, ಈಗ ನಾವು ಒನ್ ಲೈನರ್ಸ್ ನ್ಯೂಸನ್ನು ನೋಡ್ತಾ ನೋಡ್ರಿ, ಮೊದಲೇ ಪ್ರಶ್ನೆ ಏನಂತ ಕೇಳಿದ್ರೆ ನೋಡ್ರಿ, ಪ್ರಸ್ತುತ ಐ ಸಿ ಸಿ ಹೌದಾ, ಇದರ ಒಂದು ಖಾಯಂ ಸಿ ಇ ಒ ಯಾರಂತ ಪ್ರಶ್ನೆ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಜೆ ಅಲ್ಡರ್ ಡೈಸ್ ಅಂತ ಇದಕ್ಕೆ ಏನಾಗುತ್ತೆ? ಸರಿಯಾದ ಉತ್ತರ ಆಗುತ್ತೆ. ಹೌದಾ? ಐ ಸಿ ಸಿ ಲಾಂಗ್ ಫಾರ್ಮು ನೀವೇನಬೇಕು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಹೌದಾ? ಐ ಸಿ ಸಿ ಇದರ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ನಮಗೆ ಒಂದು ಫುಲ್ ಫಾರ್ಮ್ ಅಂತ ತಿಳಿಸ್ಬೇಕು. ತದನಂತರದಲ್ಲಿ ಇನ್ನೊಂದು ಪ್ರಶ್ನೆ ಏನು ಕೇಳಿದರೆ, ಭಾರತವು S-400 ಕ್ಷಿಪಣಿಯು ಯಾವ ದೇಶದಿಂದ ಖರೀದಿಸಿ ಅಂತ ಪ್ರಶ್ನೆ ಕೇಳಿದರೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ರಷ್ಯಾ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತವು S-400 ಕ್ಷಿಪಣಿಯನ್ನು ಯಾವ ದೇಶದಿಂದ ಖರೀದಿಸಿದೆ? ಈ ಒಂದು ರಷ್ಯಾ ದೇಶದಿಂದ ಖರೀದಿಸಿದೆ. ತದನಂತರದಲ್ಲಿ ಭಾರತವು ರಫೇಲ್ ಯುದ್ಧ ವಿಮಾನಗಳನ್ನು ಯಾವ ದೇಶದಿಂದ ಖರೀದಿಸಿದೆ? ಇದು ಫ್ರಾನ್ಸ್ ದೇಶದಿಂದ ಖರೀದಿಸಿದೆ. ಭಾಳ ಇಂಪಾರ್ಟು, ಭಾರತವು ರಫೇಲ್ ಯುದ್ಧ ವಿಮಾನಗಳನ್ನು ಫ್ರಾನ್ಸ್ ದೇಶದಿಂದ ಖರೀದಿಸಿದೆ. ಇನ್ನು ಭಾರತವು S-400 ಕ್ಷಿಪಣಿ ರಷ್ಯಾ ದೇಶದಿಂದ ಖರೀದಿಸಿದೆ. ಹೌದಾ? ಇನ್ನು ಭಾರತವು ಬ್ರಹ್ಮೋಸ್ ಕ್ಷಿಪಣಿಯನ್ನು ಯಾವ ದೇಶದಿಂದ ಖರೀದಿಸಿದ ಪ್ರಶ್ನೆ ಕೇಳಿದರೆ, ಸೊ ಇದಕ್ಕೂ ಕೂಡ ಸರಿಯಾದ ಉತ್ತರ ಯಾವುದಾಗುತ್ತೆ? ರಷ್ಯಾ ಆಗುತ್ತೆ. ಭಾರತವು ಬ್ರಹ್ಮೋಸ್ ಕ್ಷಿಪಣಿ ಆಗಿರ್ಬೋದು ಮತ್ತು S-400 ಕ್ಷಿಪಣಿಯು ಇವೆರಡೂ ಯಾವ ದೇಶದಿಂದ ಖರೀದಿಸಿದೆ? ರಷ್ಯಾ ದೇಶದಿಂದ ಖರೀದಿ ಮಾಡಿದೆ. ತದನಂತರದಲ್ಲಿ 200 ಟೆಸ್ಟ್ ಪಂದ್ಯಗಳಲ್ಲಿ ಮ್ಯಾಚ್ ರೆಫರಿಯಾಗಿ ಕಾರ್ಯನಿರ್ವಹಿಸಿದ ಮೊದಲ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಶ್ರೀಲಂಕಾದ ರಂಜನ್ ಮಧುಗಲೆ. ಇದಕ್ಕೆ ಸರಿಯಾದ ಉತ್ತರ. ಹೆಸರತ್ರ ಇಲ್ಲಿಗೆ ಒಂದು ವಿಡಿಯೋ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಅಲ್ಲಿರೋ ಟೇಕ್ ಕೇರ್, ಬೈ ಬೈ.